ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೈಸೂರು ಟು ಚಿತ್ರದುರ್ಗ ಶ್ರೀಗಳ ಕೇಸ್ ಶಿಫ್ಟ್. ದುರ್ಗಕ್ಕೆ ಬಂದ ಸಂತ್ರಸ್ತರು, ಮಠದಲ್ಲೇ ಉಳಿದ ಶ್ರೀಗಳು, ಮಠದತ್ತ ಭಕ್ತರ ದಂಡು ಆಗುತ್ತಾ ಆರೋಪಿಗಳ ಬಂಧನ. ಪೋಕ್ಸೋ ಬಲೆಯಲ್ಲಿ ಮುರುಘಾ ಶ್ರೀ. ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಹಿನ್ನೆಲೆಯಲ್ಲಿ ಮುಂದಿನ ನಡೆ ಬಗ್ಗೆ ಮಠದಲ್ಲಿ ಶ್ರೀಗಳ ಜೊತೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಕೆಲ ಮಠಾಧೀಶರು ಭಾಗಿಯಾಗಿದ್ದಾರೆ. ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಹಿನ್ನೆಲೆಯಲ್ಲಿ ಮುರುಘಾಮಠಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಭಕ್ತರು, ಪ್ರಮುಖ ನಾಯಕರು, ಲಿಂಗಾಯತ ಸಮಾಜದ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ. ಮಠಾಧೀಶರು ಮುರುಘಾಮಠದ ಶ್ರೀಗಳ ಪ್ರತ್ಯೇಕ ಕೊಠಡಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಮುರುಘಾ ಶರಣರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ, ತನಿಖೆ ಚುರುಕುಗೊಳಿಸಿದ್ದಾರೆ ಚಿತ್ರದುರ್ಗದ ಅಧಿಕಾರಿಗಳು. ಚಿತ್ರದುರ್ಗದ ಬಾಲ ಮಂದಿರದಲ್ಲಿ ಸಿಡಬ್ಲ್ಯೂಸಿ ಸಭೆಯನ್ನ ಮಾಡಲಾಗ್ತಾ ಇದೆ. ಮುರುಘಾ ಶರಣರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ, ತನಿಖೆ ಚುರುಕುಗೊಳಿಸಿದ್ದಾರೆ ಚಿತ್ರದುರ್ಗದ ಪೊಲೀಸ್ ಅಧಿಕಾರಿಗಳು. ಚಿತ್ರದುರ್ಗದ ಬಾಲಮಂದಿರದಲ್ಲಿ ಸಿಡಬ್ಲ್ಯೂಸಿ ಸಭೆ ಕೂಡ ನಡೀತಾ ಇದೆ. ಬಾಲಕಿಯರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ಬಳಿಕ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ವಿಚಾರಣೆ ಸ್ಥಳಕ್ಕೆ ಪೋಷಕರನ್ನು ಕರೆತಂದಿದ್ದಾರೆ ಅಧಿಕಾರಿಗಳು. ಕಣ್ಣೀರು ಹಾಕುತ್ತಲೇ ಸಾಂತ್ವನ ಕೇಂದ್ರಕ್ಕೆ ಆಗಮಿಸಿದ್ದಾರೆ ಪೋಷಕರು. ಇಂದು ಜಡ್ಜ್ ಮುಂದೆ ಹಾಜರುಪಡಿಸುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ನಾಳೆ ಬಾಲಕಿಯರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಇಲ್ಲಿ ಪೋಷಕರು ಬಂದಿದ್ದಾರೆ, ಪೋಷಕರು ಕಣ್ಣೀರನ್ನ ಹಾಕೊಂಡೇ ಬಂದಿರುವಂಥದ್ದು. ಇದರ ಜೊತೆಗೆ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ, ವಿಚಾರಣೆಯನ್ನ ಮಾಡಲಾಗ್ತದೆ, ಅಂದ್ರೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರುಪಡಿಸುವಂಥದ್ದು ಇವತ್ತು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಚಿತ್ರದುರ್ಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಮಠದಲ್ಲಿ ಏನಾಗ್ತಾ ಇದೆ, ಇನ್ನೂ ಒಂದ್ ಕಡೆ ತನಿಖೆ ಯಾವ ರೀತಿಯಾಗಿ ಆಗ್ತಾ ಇದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಚಿತ್ರದುರ್ಗದಲ್ಲಿರುವಂತಹ ಮುರುಘಾ ಮಠದಲ್ಲಿ ಎಲ್ಲೋ ಒಂದು ರೀತಿ ನೀರವ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಶ್ರೀಗಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಒಂದು FIR ದಾಖಲಾಗಿರುವಂತಹದ್ದು, ಒಂದು ಕಡೆ ಸಿಡಬ್ಲ್ಯೂಸಿಯಿಂದಲೂ ಕೂಡ ಅಷ್ಟೇ ಆ ಒಂದು ಬಾಲಕಿಯರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಸಂಘ ಪರಿವಾರದವರಾಗಿರ್ಬೋದು, ಒಂದಷ್ಟು ಬೇರೆ ಬೇರೆ ಮಠದ ಮಠಾಧೀಶರಾಗಿರ್ಬೋದು, ಜೊತೆಗೆ ಒಂದಷ್ಟು ಜನ ಭಕ್ತಾದಿಗಳು ಈಗಾಗಲೇ ಒಂದು ಶ್ರೀಗಳ ಒಂದು ಕೊಠಡಿಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಿರುವಂತಹದ್ದು, ಸದ್ಯಕ್ಕೆ ಈಗಾಗಲೇ ಶ್ರೀಗಳ ಮೇಲೆ ಬಂದಿರುವಂತಹ ಒಂದು ಆರೋಪಗಳೇನಿದೆ ಆ ಒಂದು ಆರೋಪಗಳಿಂದ ಅವರು ಮುಕ್ತರಾಗ್ತಾರೆ, ಜೊತೆಗೆ ನೀವು ಭಯ ಬಿಡಬೇಡಿ, ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಕೂಡ ಅಷ್ಟೇ ಒಂದು ಮಠದ ಹತ್ರ ಆಗಮಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ಈಗಾಗಲೇ 106 ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳೇ ಒಂದು ಮಠದ ಬಳಿ ಬರ್ತಿದ್ದಾರೆ. ಆದರೆ ಯಾರೊಬ್ಬರನ್ನು ಕೂಡ ಅಷ್ಟೇ ಆ ಒಂದು ಒಳಗಡೆ ಬಿಡ್ತಲ್ಲ. ಆ ಒಂದು ಕಾರಣಕ್ಕೋಸ್ಕರ ಶ್ರೀಗಳಿಗೆ ಏನಾಯಿತು, ಯಾಕಂದರೆ ಒಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾಕಂದರೆ ಮೈಸೂರಿನಲ್ಲಿ ದಾಖಲಾಗಿದ್ದಂಥ ಒಂದು FIR ಏನಿತ್ತು, ನಿನ್ನೆ ಸಂಜೆ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಅದು ವರ್ಗಾವಣೆ ಕೂಡ ಆಗುತ್ತೆ. ನಿನ್ನೆ ಸಂಜೆಯಿಂದಲೂ ಕೂಡ ಅಷ್ಟೇ ಪೊಲೀಸರು ಈ ಒಂದು ಪ್ರಕರಣದ ಕುರಿತಾಗಿ ಯಾವುದೇ ರೀತಿಯಂಥ ಮಾಹಿತಿಯನ್ನು ಕಲೆ ಹಾಕಿಲ್ಲ. ಯಾವಾಗ ಮಾಧ್ಯಮದಲ್ಲಿ ಈ ಒಂದು ಸುದ್ದಿ ಬಹಳ ಜೋರಾಗಿ ಹೋಗ್ತಾ ಇತ್ತು, ಸದ್ಯಕ್ಕೆ ಈಗ ಪೊಲೀಸರು ಕೂಡ ಅಷ್ಟೇ ಸಿಡಬ್ಲ್ಯೂಸಿಗೆ ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ಬಾಲಮಂದಿರದಲ್ಲಿ ಇಬ್ಬರು ಬಾಲಕಿಯರನ್ನು ಕೂಡ ಅಷ್ಟೇ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಇರಿಸ್ಕೊಂಡಿದ್ದಾರೆ, ಅವರಿಗೆ ಆಶ್ರಯವನ್ನು ಕೊಡ್ತಿದ್ದಾರೆ. ಜೊತೆಗೆ ಮೊದಲನೇದಾಗಿ ಚೈಲ್ಡ್ ವೆಲ್ಫೇರ್ ಕಮಿಟಿಯಿಂದಲೂ ಕೂಡ ಅಷ್ಟೇ ಈಗಾಗಲೇ ಆ ಒಂದು ಬಾಲಕಿಯರ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ಕೊತಿದ್ದಾರೆ. ಯಾಕಂದರೆ ಆ ಒಂದು ಬಾಲಕಿಯರು ಕೊಟ್ಟಂತಹ ಒಂದು ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿದಂಥದ್ದು ಲೈಂಗಿಕ ದೌರ್ಜನ್ಯದ ಕುರಿತಾಗಿ ಯಾವ ರೀತಿಯಾಗಿ ಅವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಸಿಡಬ್ಲ್ಯೂಸಿ ಅವರು ಕೂಡ ಅಷ್ಟೇ ಮಾಹಿತಿಯನ್ನು ಬಾಲಕಿಯರಿಂದ ಪಡ್ಕೊತಿರುವಂತಹದ್ದು. ಯಾಕಂದರೆ ಒಂದು ಮಾಹಿತಿಗಳ ಪ್ರಕಾರವಾಗಿ ಬಾಲಕಿಯರು ಏನಿದ್ದಾರೆ, ಇಬ್ಬರು ಬಾಲಕಿಯರು ಕೂಡ ಅಷ್ಟೇ ಶ್ರೀಗಳ ವಿರುದ್ಧವಾಗಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಬಂದಿರುವಂಥದ್ದು. ಯಾವಾಗ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು, ತಕ್ಷಣವೇ ಚಿತ್ರದುರ್ಗದ DYSP ಕೂಡ ಅಷ್ಟೇ ಈಗಾಗಲೇ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿಯ ಒಂದು ಮಾಹಿತಿ
ಪಡೆಯುವಂತ ಸ್ಥಳಕ್ಕೆ ಹೋಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಪೊಲೀಸರು ಕೂಡ ಅಷ್ಟೇ ಆ ಒಂದು ಮಾಹಿತಿ ಪಡೆಯುವಂತ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ. ಸದ್ಯಕ್ಕೆ ಮಾಹಿತಿಯನ್ನ ಪಡ್ಕೊಂಡಿದ್ದ ಆದಂತಹ ಬಳಿಕ ಇಬ್ಬರು ಬಾಲಕಿಯರನ್ನು ಕೂಡ ಅಷ್ಟೇ ವೈದ್ಯಕೀಯ ಪರೀಕ್ಷೆಗೆ ಇವತ್ತು ಒಳಪಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತಹ ಬಳಿಕ ಪೊಲೀಸರು ಕೂಡ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ಕೊಂತಾರೆ. ಯಾಕಂದ್ರೆ ಕೇವಲ ಮೈಸೂರಿನಲ್ಲಿ ಒಂದು ಎಫ್ಐಆರ್ ಮಾತ್ರ ದಾಖಲಾಗಿತ್ತು. ಎಫ್ಐಆರ್ ದಾಖಲಾದಂತಹ ಬಳಿಕ ಈ ಒಂದು ಪ್ರಕರಣ ಎಲ್ಲವೂ ಕೂಡ ಅಷ್ಟೇ ಚಿತ್ರದುರ್ಗದಲ್ಲಿರುವಂತಹ ಈ ಒಂದು ಮುರುಘಾ ಮಠದಲ್ಲಾಗಿದ್ದಂತಹ ಕಾರಣಕ್ಕೋಸ್ಕರ ಪ್ರಕರಣವನ್ನು ಇಲ್ಲಿಗೆ ವರ್ಗಾವಣೆ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಮಾಹಿತಿಯನ್ನ ಪಡೆದಂತಹ ಬಳಿಕ ಪೊಲೀಸರು ಆ ಒಂದು ಬಾಲಕಿಯರ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ಕೊಂತಾರೆ. ಆ ಒಂದು ಸ್ಟೇಟ್ಮೆಂಟ್ ನಲ್ಲೂ ಕೂಡ ಅಷ್ಟೇ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ ಇದು. ಯಾಕಂದ್ರೆ ಬಾಲಕಿಯರಿಗೆ ದೂರು ದಾಖಲಾಗಿ ಮೈಸೂರಿನಲ್ಲಿ ಒಂದು ದಿನದ ಮೇಲೆ ಆಯಿತು, ಎಫ್ಐಆರ್ ಆಗಿದೆ. ಇನ್ನ ಚಿತ್ರದುರ್ಗಕ್ಕೆ ಒಂದು ಕೇಸ್ ಅನ್ನು ವರ್ಗಾಯಿಸಿದ್ದಾರೆ, ಬಾಲಕಿಯರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಪೊಲೀಸರು ಮಠಕ್ಕೂ ಬಂದಿಲ್ಲ, ಇನ್ನ ಅಟ್ಲೀಸ್ಟ್ ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿಲ್ಲ. ಪೊಲೀಸರ ಮೇಲೆ ಒತ್ತಡ ಇದೆಯಾ ಈ ಪ್ರಕರಣದಲ್ಲಿ? ಎಸ್ ಪೃಥ್ವಿ, ಯಾಕಂದ್ರೆ ಈ ಒಂದು ಪ್ರಕರಣ ಮತ್ತು ಈ ಒಂದು ಎಫ್ಐಆರ್ ಅನ್ನು ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಯಾವುದೇ ಬೇರೆ ಆರೋಪಿಗಳೇನಾದರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರೆ ಬಹುತೇಕ ಇಷ್ಟೊತ್ತಿಗೆ ಬಂಧನ ಕೂಡ ಆಗ್ತಾ ಇತ್ತು, ಜೊತೆಗೆ ಜೆಸಿಗೂ ಕೂಡ ಅಷ್ಟೇ ಕಳಿಸ್ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಎಲ್ಲೋ ಒಂದು ರೀತಿ ಶ್ರೀಗಳು ಒಂದಷ್ಟು ರಾಜಕೀಯವಾಗಿ ಒತ್ತಡವನ್ನು ಹೇರ್ತಿದ್ದಾರ? ಯಾಕಂದ್ರೆ ಇಲ್ಲಿ ರಾಜಕೀಯ ಒತ್ತಡದಿಂದಲೇ ಪೊಲೀಸರು ಡಿಲೇ ಮಾಡ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ರೀತಿಯಂತ ಒಂದು ಸಂಶಯಗಳು ಕೂಡ ಮೂಡ್ತಿರುವಂಥದ್ದು. ಯಾಕಂದ್ರೆ ಎಫ್ಐಆರ್ ದಾಖಲಾಗುತ್ತೆ, ಮೊನ್ನೆ ಮೈಸೂರಿನಲ್ಲಿ ಎಫ್ಐಆರ್ ದಾಖಲಾಗುತ್ತೆ, ನಿನ್ನೆ ಸಂಜೆಗೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಆ ಒಂದು ಎಫ್ಐಆರ್ ವರ್ಗಾವಣೆಯಾಗುತ್ತೆ, ನಿನ್ನೆ ಸಂಜೆಯಿಂದಲೂ ಕೂಡ ಅಷ್ಟೇ ಇದುವರೆಗೂ ಈ ಒಂದು ಮಠದ ಬಳಿ ಕೂಡ ಅಷ್ಟೇ ಯಾವುದೇ ಪೊಲೀಸರು ಕೂಡ ಬಂದಿಲ್ಲ. ನೀವು ದೃಶ್ಯದಲ್ಲೂ ಕೂಡ ಅಷ್ಟೇ ಗಮನಿಸ್ತಾ ಇರಬಹುದು, ಕೇವಲ ಭಕ್ತಾದಿಗಳು ಬಿಟ್ಟರೆ ಈ ಒಂದು ಮಠಕ್ಕೆ ಇದುವರೆಗೂ ಕೂಡ ಅಷ್ಟೇ ಯಾರೊಬ್ಬ ಪೊಲೀಸ್ ಅಧಿಕಾರಿಯಾಗಲಿರ್ಬೋದು ಅಥವಾ ಬಂದೋಬಸ್ತ್ಗೆ ಅಂತಲೂ ಕೂಡ ಅಷ್ಟೇ ಯಾವೊಬ್ಬ ಪೊಲೀಸರನ್ನು ಕೂಡ ಅಷ್ಟೇ ಇಲ್ಲಿ ನಿಯೋಜನೆ ಮಾಡಿಲ್ಲ. ಪರ್ಟಿಕ್ಯುಲರ್ ಆಗಿ ಈ ಒಂದು ಮಠದಲ್ಲಿ ಇನ್ಸಿಡೆಂಟ್ ಆಗಿದೆ ಅನ್ನೋದರ ಕುರಿತಾಗಿಯೂ ಕೂಡ ಅಷ್ಟೇ ಈಗಾಗಲೇ ಬಾಲಕಿಯರು ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಆ ಒಂದು ಶ್ರೀಗಳಿರುವಂತಹ ಒಂದು ಕೊಠಡಿಯಲ್ಲಿ ಅವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಒಂದು ಸ್ಪಾಟ್ ಮಹಜರನ್ನ ಮಾಡಬೇಕಾಗಿರುತ್ತೆ, ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಇಲ್ಲಿ ಕಲೆ ಹಾಕಬೇಕಾಗಿರುತ್ತೆ. ಆದ್ರೆ ನಿನ್ನೆ ಸಂಜೆ ವರ್ಗಾವಣೆ ಪ್ರಕರಣ ವರ್ಗಾವಣೆ ಆದರೂ ಕೂಡ ಅಷ್ಟೇ ಇದುವರೆಗೂ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಈ ಒಂದು ಮಠಕ್ಕೆ ಬಂದಿಲ್ಲ ಅನ್ನುವಂಥದ್ದು ಸಾಕಷ್ಟು ರೀತಿಯ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತಹದ್ದು. ಇನ್ನು ಜೊತೆಗೆ ಈಗ ಯಾವಾಗ ಸಿಡಬ್ಲ್ಯೂಸಿಯಿಂದ ಈ ಒಂದು ಪ್ರಕರಣದ ಕುರಿತಾಗಿ ಅವರು ಬಹಳ ಗಂಭೀರವಾಗಿ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ಕೊಳ್ಳೋಕೆ ಮುಂದಾಗ್ತಾರೋ, ತಕ್ಷಣವೇ ಡಿವೈಎಸ್ಪಿ ಆಗಿರ್ಬೋದು, ಚಿತ್ರದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಚಿತ್ರದುರ್ಗ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೂಡ ಮಫ್ತಿಯಲ್ಲಿ ಈಗ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಮಾಹಿತಿ ಕಲೆ ಹಾಕಿರುವ ಪ್ರಕರಣ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಾಗಬೇಕಾಗಿತ್ತು, ಬಟ್ ಒನ್ ಸೈಡ್ ಇವಾಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ದೂರು ಕೊಟ್ಟ ಮಕ್ಕಳು ಒಂದು ತಿಂಗಳು ಮಠದ ಅಧೀನದಲ್ಲಿ ಇರಲಿಲ್ಲ, ದೂರು ಕೊಟ್ಟಂತ ಮಕ್ಕಳು ಒಂದು ತಿಂಗಳು ಮಠದ ಅಧೀನದಲ್ಲಿ ಇರಲಿಲ್ಲ. ಮಕ್ಕಳ ತಂದೆ ತಾಯಿ ಅವರನ್ನ ವಾರ್ಡನ್ ಭೇಟಿ ಮಾಡಿದ್ರು. ನ್ಯೂಸ್ 18ಗೆ ಮಠದ ಪರ ವಕೀಲ ವಿಶ್ವನಾಥಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜುಲೈ 24 ಅವರು ಬೆಂಗಳೂರಿಗೆ ಬಂದಿದ್ರು, ಒಂದು ತಿಂಗಳು ಮಠದಲ್ಲಿ ಇರಲಿಲ್ಲ. ವಾರ್ಡನ್ ಅವರು ತಂದೆ ತಾಯಿ ಅವರನ್ನ ಭೇಟಿ ಮಾಡಿದ್ದಾರಂತೆ. ನ್ಯೂಸ್ 18ಗೆ ಮಠದ ಪರ ವಕೀಲ ವಿಶ್ವನಾಥಯ್ಯ ಹೇಳಿಕೆ ಇದು. ಆದರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಮಕ್ಕಳ ಕಲ್ಯಾಣ ಇಲಾಖೆಗೂ ನಾವು ಮಾಹಿತಿಯನ್ನ ನೀಡಿದ್ವಿ. ನ್ಯೂಸ್ 18ಗೆ ಮಠದ ಪರ ವಕೀಲ ವಿಶ್ವನಾಥಯ್ಯ ಹೇಳಿಕೆಯನ್ನ ಕೊಟ್ಟಿದ್ದು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ. ನ್ಯೂಸ್ 18 ಜೊತೆ ಮಠದ ಪರ ವಕೀಲ ವಿಶ್ವನಾಥಯ್ಯ ಮಾತನಾಡಿದ್ರು, ಮಕ್ಕಳು ಒಂದು ತಿಂಗಳ ಕಾಲ ಎಲ್ಲಿದ್ರೋ ಗೊತ್ತಿಲ್ಲ, ವಾರ್ಡನ್ ಅವರು ತಂದೆ ತಾಯಿ ಅವರನ್ನ ಭೇಟಿ ಮಾಡಿದ್ರು ಅಂತ ವಿಶ್ವನಾಥಯ್ಯ ಮಠದ ಪರ ವಕೀಲ ಹೇಳಿಕೆಯನ್ನ ಕೊಟ್ಟಿದ್ದು ನ್ಯೂಸ್ 18 ಜೊತೆ ಮಾತನಾಡಬೇಕಾದ್ರೆ. ಆದರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಕ್ಕಿರಲಿಲ್ವಂತೆ ಕಾಂಟ್ಯಾಕ್ಟ್ ಮಾಡಿದಾಗ. ಯಾವ ನಮೂನಿ ಅಂತ ನಾವು ಹೇಳಕ್ ಆಗೋದಿಲ್ಲ. ಇಲ್ಲಿ ಮಕ್ಕಳು ಒಂದು ತಿಂಗಳ ಕಾಲ ಮಠದ ಅಧೀನದಲ್ಲೇ ಇಲ್ಲ. ವಾರ್ಡನ್ ಅವರು ಇದರ ಬಗ್ಗೆ ಬಹಳ ಪ್ರಯತ್ನ ಮಾಡಿದ್ದಾರೆ, ಅವರ ತಂದೆ ತಾಯಿಗಳಿಗೆ ಸಂಪರ್ಕ ಮಾಡಿದ್ದಾರೆ, ಅವರ ಮನೆಗೆ ಮನೆಗೂ ಭೇಟಿ ಮಾಡಿದ್ದಾರೆ, ಸಂಬಂಧಪಟ್ಟಂತಹ ಮಕ್ಕಳ ಕಲ್ಯಾಣ ಇಲಾಖೆಗೂ ಸಹ ಪತ್ರಗಳನ್ನು ನೀಡಿದ್ದಾರೆ. ಒಂದು ತಿಂಗಳಿಂದ ಸತತವಾಗಿ ಈ ಒಂದು ಪತ್ರ ವ್ಯವಹಾರಗಳು ನಡೆದಿದೆ. ಇದಕ್ಕೆ ಮಕ್ಕಳು ಎಲ್ಲಿದ್ದಾರೆ ಅಂತಂದು ಹೇಳಿ ಅವರ ಪೋಷಕರಾಗಲಿ ತಂದೆ ತಾಯಿಗಳಾಗಲಿ ಬಂದು ನಮಗೆ ಮಠಕ್ಕೆ ತಿಳಿಸಿಲ್ಲ. ಹಾಗಾದಾಗ ನಮ್ಮ
ಜತೆಯಲ್ಲಿದ್ದಾರೆ ಅಥವಾ ನಮ್ಮ ಅಧೀನದಲ್ಲಿದ್ದಾರೆ ಅವರನ್ನ ಪ್ರಭಾವ ಅವ್ರ ಮೇಲೆ ಬೀರ್ತೀವಿ ಅಥವಾ ಸಾಕ್ಷ್ಯವನ್ನು ನಾಶಪಡಿಸ್ತೀವಿ ಅಥವಾ ಇನ್ಯಾವುದೋ ಸಾಕ್ಷಿಯನ್ನ ಟ್ರ್ಯಾಪ್ ಮಾಡತಕ್ಕಂಥ ವಿಚಾರ ಅದು ಸತ್ಯಕ್ಕೆ ದೂರವಾದಂಥ ವಿಚಾರ. ಎಲ್ಲ ರಾಜಕಾರಣಿಗಳಾಗಲಿ ಎಲ್ಲ ಧರ್ಮಾಧಿಕಾರಿಗಳಾಗಲಿ ಇನ್ನ ಇತರೆ ಭಕ್ತಾದಿಗಳು ಸತತವಾದ ಒಂದು ಸಂಪರ್ಕದಲ್ಲಿ ಈ ನಮ್ಮ ಮಠದ ಸಂಪರ್ಕದಲ್ಲಿದ್ದಾರೆ. ಈ ಪ್ರಕರಣದಿಂದ ಸಂಪರ್ಕದಲ್ಲಿ ಬಂದಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಈಗ 30 ವರ್ಷದಿಂದಲೂ ಸತತವಾಗಿ ಮಠದ ಸಂಪರ್ಕದಲ್ಲಿ ಎಲ್ಲ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು ಒಳಗಾಗಿ ಮಠಕ್ಕೆ ಬಂದೋಗಿರ್ತಕ್ಕಂಥದ್ದಿದೆ. ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ನೇತಾರರು ಸಹ ಬಂದೋಗಿದ್ದಾರೆ. ಹಾಗಾಗಿ ಇದೊಂದು ಪ್ರಕರಣದ ದೃಷ್ಟಿಯಿಂದ ಅವರು ಸಂಪರ್ಕ ಇದೆ, ಪ್ರಭಾವವನ್ನು ಬಳಸ್ತಾರೆ ಅಂತ ಅನುಮಾನ ಯಾವುದೂ ಬೇಡ, ಸಹಜವಾಗಿ ಬರುತ್ತೆ, ಅದು ಸತ್ಯಕ್ಕೆ ದೂರವಾದಂಥದ್ದು. ಇನ್ನು ನಿರೀಕ್ಷಣಾ ಜಾಮೀನಿಗೆ ನಾವು ಅರ್ಜಿಯನ್ನು ಹಾಕ್ತೇವೆ. ಸ್ವಾಮೀಜಿಗಳು ಮಠದ ಆವರಣದಲ್ಲೇ ಇದ್ದಾರೆ, ನಿರೀಕ್ಷಣಾ ಜಾಮೀನು ಆರೋಪಿಯ ಹಕ್ಕಾಗಿರುತ್ತೆ ಅಂತಲೂ ಕೂಡ ಮಾತನಾಡಿದ್ರು ವಿಶ್ವನಾಥಯ್ಯ. ನಿರೀಕ್ಷಣಾ ಜಾಮೀನಿಗೆ ನಾವು ಅರ್ಜಿ ಹಾಕ್ತೇವೆ, ಸ್ವಾಮೀಜಿಗಳು ಮಠದ ಆವರಣದಲ್ಲೇ ಇದ್ದಾರೆ, ನಿರೀಕ್ಷಣಾ ಜಾಮೀನು ಅನ್ನುವಂಥದ್ದು ಆರೋಪಿಯ ಹಕ್ಕಾಗಿರುತ್ತೆ ಅಂತ ಹೇಳಿದ್ರು. ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ, ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸ್ತೇವೆ ಅಂತ ನ್ಯೂಸ್ 18ಗೆ ಮಠದ ಪರ ವಕೀಲ ವಿಶ್ವನಾಥಯ್ಯ ಅವರು ಹೇಳಿಕೆಯನ್ನ ಕೊಟ್ಟರು. ಕಾನೂನಾತ್ಮಕವಾಗಿ ಮಾಡಲೇಬೇಕಾಗತ್ತೆ, ಯಾಕೆಂದ್ರೆ ಗಂಭೀರ ಸ್ವರೂಪದಾದಂತಹ ಈ ಒಂದು ಆರೋಪ ಇರೋದ್ರಿಂದ ಸಹಜವಾಗಿ ಯಾವುದೇ ವ್ಯಕ್ತಿಯಾಗಲಿ ಅಂತ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಅಂತಂದಾಗ ನಾವು ನಿರೀಕ್ಷಣಾ ಜಾಮೀನಿಗೆ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗತ್ತೆ. ಎಲ್ಲ ಆರೋಪಿಗಳು ಸಹ ಅಲ್ಲಿ ಆವರಣದಲ್ಲೇ ಇದ್ದಾರೆ, ಭಯದ ಪ್ರಶ್ನೆ ಅಲ್ಲ. ಕಾನೂನು ಬಗ್ಗೆ ಇದು ಒಂದು ನಿರೀಕ್ಷಣಾ ಜಾಮೀನು ಪಡಿತಕ್ಕಂಥದ್ದು, ನಿರೀಕ್ಷಣಾ ಜಾಮೀನು ತಗೊಳ್ತಕ್ಕಂಥದ್ದು ಒಬ್ಬ ಪ್ರತಿಯೊಬ್ಬ ಆರೋಪಿಯ ಹಕ್ಕಾಗಿರುತ್ತೆ, ಮಾಡಬೇಕಾಗತ್ತೆ, ಕಾನೂನಾತ್ಮಕವಾಗಿ ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ಗಂಭೀರ ಸ್ವರೂಪದಾದಂತಹ ಈ ಒಂದು ಆರೋಪ ಇರೋದ್ರಿಂದ ಸಹಜವಾಗಿ ಯಾವುದೇ ವ್ಯಕ್ತಿಯಾಗಲಿ ಅಂತ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಅಂತಂದಾಗ ನಾವು ನಿರೀಕ್ಷಣಾ ಜಾಮೀನಿಗೆ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗತ್ತೆ. ಎಲ್ಲ ಆರೋಪಿಗಳು ಸಹ ಅಲ್ಲಿ ಆವರಣದಲ್ಲೇ ಇದ್ದಾರೆ, ಭಯದ ಪ್ರಶ್ನೆ ಅಲ್ಲ. ಕಾನೂನು ಬಗ್ಗೆ ಇದು ಒಂದು ನಿರೀಕ್ಷಣಾ ಜಾಮೀನು ಪಡಿತಕ್ಕಂಥದ್ದು, ನಿರೀಕ್ಷಣಾ ಜಾಮೀನು ತಗೊಳ್ತಕ್ಕಂಥದ್ದು ಒಬ್ಬ ಪ್ರತಿಯೊಬ್ಬ ಆರೋಪಿಯ ಹಕ್ಕಾಗಿರುತ್ತೆ. ಸ್ವಾಮೀಜಿಗಳ ವಿರುದ್ಧದ ಆರೋಪ ಗಂಭೀರವಾದದ್ದು, ಈ ಪ್ರಕರಣದಲ್ಲಿ ಯಾವುದೇ ರಾಜಿಯ ಮಾತೆ ಇಲ್ಲ, ದೂರು ಕೊಟ್ಟಂತವರು ತಪ್ಪಾಗಿದೆ ಅಂತ ಬಂದ್ರೆ ಕ್ಷಮೆ ಇರುತ್ತೆ. ಸ್ವಾಮೀಜಿಗಳ ವಿರುದ್ಧದ ಆರೋಪ ಗಂಭೀರವಾದದ್ದು, ತುಂಬಾ ಸೂಕ್ಷ್ಮ ವಿಚಾರ, ತುಂಬಾ ಸೀರಿಯಸ್ ಕೇಸ್. ಈ ಪ್ರಕರಣದಲ್ಲಿ ಯಾವುದೇ ರಾಜಿ ಇಲ್ಲ, ದೂರು ಕೊಟ್ಟಂತವರು ತಪ್ಪಾಗಿದೆ ಅಂತ ಬಂದ್ರೆ ಕ್ಷಮೆ ಇರುತ್ತಂತೆ. ಸ್ವಾಮೀಜಿಗಳು ಕಾನೂನಿನ ಸಮರಕ್ಕೆ ಸಜ್ಜಾಗ್ತಿದ್ದಾರೆ, ಆಗ್ಲೇಬೇಕಾಗತ್ತೆ. ಅವರೇ ಸಂಧಾನಕ್ಕೆ ಬಂದ್ರೆ ಕ್ಷಮೆಗೆ ಸ್ವಾಮೀಜಿ ಸಿದ್ಧರಿದ್ದಾರೆ. ನ್ಯೂಸ್ 18ಗೆ ಮಠದ ಪರ ವಕೀಲ ವಿಶ್ವನಾಥಯ್ಯ ಹೇಳಿಕೆ ಕೊಟ್ರು. ಒಂದು ಸಭೆ ನಡೀತು, ಸಾರ್ವಜನಿಕರ ಭಕ್ತರ ಅಭಿಮಾನಿಗಳ ಸಭೆ ನಡೀತು ನಿನ್ನೆ ಮಧ್ಯಾಹ್ನ. ಇರ್ತಕ್ಕಂಥ ಭಕ್ತಿಗಳು, ಭಕ್ತಾದಿಗಳು, ಅಭಿಮಾನಿಗಳು ಯಾಕೆ ಈ ವಿಷಯವನ್ನ ನೀವು ದೊಡ್ಡದು ಮಾಡಿದಿರಿ, ಇದರಲ್ಲಿ ಏನು ಆರೋಪ ಸತ್ಯಕ್ಕೆ ದೂರವಾದಂಥದ್ದು? ಒಂದು ರಾಜ್ಯ ಸಂಧಾನ ಭಿನ್ನಾಭಿಪ್ರಾಯಗಳು, ಆಡಳಿತಾತ್ಮಕ ವಿಚಾರಗಳು ಭಿನ್ನಾಭಿಪ್ರಾಯಗಳಿದ್ರೆ ಕುಳಿತು ಮಾತಾಡಿ ಸಂಧಾನ ಮಾಡ್ಕೋಬಹುದು ಅಂತಂತಂದು ಹೇಳಿದಾಗ ಸ್ವಾಮೀಜಿಯವರು ಇದು ಗಂಭೀರ ಸ್ವರೂಪದ ಪ್ರಕರಣ ಆಗಿರೋದ್ರಿಂದ ರಾಜಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಆದರೆ ಆ ಸುಳ್ಳು ದೂರನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಅದರಿಂದ ಇರ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ತಪ್ಪು ತಿಳುವಳಿಕೆ, ಅವರಿಗೆ ಅರಿವಾಗಿ ನಾವು ಮಾಡಿದ ತಪ್ಪು ಅಂತಂದು ಹೇಳಿ ಮಠಕ್ಕೆ ಬಂದರೆ ಅದನ್ನು ಕ್ಷಮೆ ಮಾಡಿ ಸಂಧಾನಕ್ಕೆ ಮುಂದೆ ಬರಬಹುದೇ ವಿನಃ ಅದು ಇವರಾಗಿ ಇವರು ಸಂಧಾನಕ್ಕೆ ಅಂತಂತ ಹೇಳಿ ಯಾವ ಪ್ರಯತ್ನ ಮಾಡಿಲ್ಲ. ಅದು ಆಗದೇ ಇದ್ದ ಪಕ್ಷದಲ್ಲಿ ಬಹುಶಃ ಎಲ್ಲ ಆರೋಪಿಗಳು ಹೇಳಿದ ಹಾಗೆ ಸ್ವಾಮೀಜಿಯವರು ಸಹ ಒಂದು ಕಾನೂನಿನ ಸಮರಕ್ಕೆ ಸಜ್ಜ ಆಗ್ಲೇಬೇಕಾಗುತ್ತೆ, ಆಗ್ತೀವಿ ಅಂತಂದು ಅಂಬ ಮಾತನ್ನ ಆ ಸಭೆಯಲ್ಲಿ ಹೇಳಿರೋದು ನಿಜ. ಇನ್ನು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕೇಸ್ ಸಂಬಂಧದ ತನಿಖೆಯ ಬಗ್ಗೆ ಒಡನಾಡಿ ಸೇವಾ ಸಂಸ್ಥೆ ಅಸಮಾಧಾನವನ್ನು ಹೊರಹಾಕಿದೆ. ಮೈಸೂರಿನಲ್ಲಿ ಮಾತನಾಡಿದಂತ ಒಡನಾಡಿ ಸಂಸ್ಥೆ ಮುಖ್ಯಸ್ಥ ಪರಶುರಾಮ್ ಮಕ್ಕಳ ರಕ್ಷಣಾ ಸಮಿತಿಯಿಂದ ಕಾನೂನಿನ ನಿರ್ಲಕ್ಷ್ಯ ಅಂತ ಆರೋಪವನ್ನು ಮಾಡಿದ್ದಾರೆ. ಮಕ್ಕಳನ್ನ ಕರೆತಂದವರ ಬಳಿ ಸಾಕ್ಷ್ಯ ಇತ್ತು, ನಾವು ಸಾಕ್ಷ್ಯವನ್ನ ನೋಡಿಲ್ಲ, ಮಕ್ಕಳೇ ಜೀವಂತ ಸಾಕ್ಷ್ಯ ಅಂತ ಹೇಳಿದ್ದಾರೆ. ಒಡನಾಡಿ ಸಂಸ್ಥೆ ಮುಖ್ಯಸ್ಥ ಪರಶುರಾಮ್ ಜೊತೆ ನಮ್ಮ ಮೈಸೂರು ಪ್ರತಿನಿಧಿ ದಿವ್ಯೇಶ್ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ನೋಡ್ಕೊಂಬೋಣ. ಚಿತ್ರದುರ್ಗದ
ಬಾಲಕಿಗಳ ಮೇಲೆ ಒಂದು ಅತ್ಯಾಚಾರದ ಆರೋಪ ಏನು ಕೇಳಿ ಬರ್ತಾ ಇದೆ. ಇನ್ನು ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ಅಂತ ಒಂದು ಗಂಭೀರ ಆರೋಪ ಏನು ಕೇಳಿ ಬರ್ತಾ ಇದೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಜೊತೆಗೆ ಏನು ಚಿತ್ರದುರ್ಗದಿಂದ ಮೈಸೂರಿನ ಒಂದು ಒಡನಾಡಿ ಸಂಸ್ಥೆಗೆ ಏನು ಇಬ್ಬರು ಹೆಣ್ಮಕ್ಳು ಬರ್ತಾರೆ, ಅವರು ಈ ಮೈಸೂರಿನ ಒಡನಾಡಿ ಸಂಸ್ಥೆಯ ಒಂದು ಆಶ್ರಯವನ್ನು ಕೂಡ ಪಡ್ಕೋತಾರೆ. ಈ ಸಂದರ್ಭದಲ್ಲಿ ಒಡನಾಡಿ ಸಂಸ್ಥೆ ಕೂಡ ಆ ಮಕ್ಕಳಿಂದ ಕೆಲವೊಂದು ಹೇಳಿಕೆಗಳನ್ನು ಮತ್ತು ಅವರ ಹತ್ರ ಯಾವ ರೀತಿಯ ದಾಖಲೆಗಳಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಅನಲೈಸನ್ನು ಕೂಡ ಒಂದು ಪರೀಕ್ಷೆಯನ್ನು ಕೂಡ ಮಾಡಿರ್ತಾರೆ. ಈ ವಿಚಾರವನ್ನು ಮಾತಾಡಲಿಕ್ಕೆ ಒಂದು ಪರಶುರನ ಮುಟ್ಟಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಮಕ್ಕಳು ಅಲ್ಲಿನ ಚಿತ್ರದುರ್ಗಿಂದ ಬರ್ತಾರೆ, ನಿಮ್ಮನ್ನು ಭೇಟಿಯನ್ನು ಮಾಡ್ತಾರೆ, ನೀವು ಭೇಟಿಯನ್ನು ಮಾಡ್ತಾರೆ, ಮಕ್ಕಳನ್ನು ವಿಚಾರಣೆ ಮಾಡ್ತೀರಾ, ಆ ಸಮಯದಲ್ಲಿ ಆ ಮಕ್ಕಳು ನಿಮ್ಮ ಹತ್ರ ಯಾವ್ದಾರು ದಾಖಲೆಗಳನ್ನೇ ತೋರಿಸಿದ್ರೆ ಸರ್, ನಮ್ಮ ಹತ್ರ ಈ ಥರ ಇತ್ತು, ಈ ಥರ ಇದೇ ನಮ್ಮ ಹತ್ರ, ಈ ಥರ ಆ ಗಂಭೀರ ಯಾಕೆಂದ್ರೆ ಒಂದು ಮಠದ ಮೇಲೆ ಮಾಡ್ತಾರಂತ ಗಂಭೀರ ಆರೋಪ, ಇದನ್ನು ನೀವೇನೇನು ಆ ಟೈಮ್ ಸಮಯದಲ್ಲಿ ಗಮನಿಸಿದ್ರೆ ಸರ್? ಮುಖ್ಯವಾಗಿ ತಮ್ಮ ಗಮನಕ್ಕೆ ತರುವುದು ಏನಂತ ಹೇಳಿದರೆ, ಅವರ ಜೊತೆಯಲ್ಲಿ ಬಂದವರು, ಮಕ್ಕಳು ಅಲ್ಲ, ಅವ್ರ ಜೊತೆಯಲ್ಲಿ ಬಂದವರು ಆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದರು, ದಾಖಲೆಯನ್ನು ತೋರಿಸ್ಲಿಕ್ಕೆ ಬಂದರು. ನಮ್ಮ ಕಾನೂನು ಪ್ರಕಾರ, ನಮ್ಮ ವಿಚಾರದ ಪ್ರಕಾರ, ಯಾವುದೇ ಮಕ್ಕಳ ಮೇಲೆ ನಡೆಯುವ ಯಾವುದೇ ದೌರ್ಜನ್ಯವನ್ನು ನಾವು ತೋರಿಸಿ ನೋಡಬಾರ್ದು. ಒಂದು ಆ ಕಾರಣದಿಂದ ನಾನು ಅದನ್ನು ತೋರಿಸ್ಲಿಕ್ಕೆ ಬಂದಾಗಲೂ ನೋಡಿಲ್ಲ, ಒಂದು. ಆಮೇಲೆ ಎರಡನೇದು, ಮಕ್ಕಳೇ ಸಾಕ್ಷಿ ಆದಾಗ ಸುಪ್ರೀಂ ಕೋರ್ಟಿನ ಸ್ಪಷ್ಟ ನಿಯಮವಿದೆ, ಮಕ್ಕಳೇ ಸಾಕ್ಷಿಯಾಗಿದ್ದಾಗ ಸರ್ಕಮ್ಟೆನ್ಸಸ್ ಎವಿಡೆನ್ಸಸ್ ಏನು ಬೇಕಾಗಲ್ಲ, ಮಕ್ಕಳೇ ಸಾಕ್ಷಿಯಾದಾಗ, ಮಕ್ಕಳೇ ಎಳೆಯಳಿಯಾಗಿ ಘಟನೆಗಳನ್ನ ಬಿಡಿಸಿಡುತ್ತಿರುವಾಗ ಆ ಕಾರಣದಿಂದ ಏನು ಬೇಕಾಗಲ್ಲ ಅನ್ನೋವಂಥದ್ದು ನಮ್ಮ ಮಾತನ್ನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಾಗ್ಯೂ ಈಗ ತನಿಖೆ ಹಂತದಲ್ಲಿ ತನಿಖೆ ಸುಗಮ ಆಗ್ತಿದೆ, ಬೆಳಗ್ಗೆಗಿಂತಲೂ ಈಗ ಸುಗಮ ಆಗ್ತಾ ಇದೆ. ಅದರಿಂದಾಗಿ ನಾನು ಹೆಚ್ಚಿನ ವಿಚಾರಗಳೊಟ್ಟಿಗೆ ನ್ಯಾಯಾಲಯದಲ್ಲಿ ಪ್ರಕರಣ ಮೂವ್ ಆಗ್ತಾ ಇರೋದರಿಂದ ಚರ್ಚಿಸೋದು ಸರಿಯಾದ ಕ್ರಮ ಅಲ್ಲ ಅಂತ ಭಾವಿಸ್ತೇನೆ. ಅಂದರೆ ಆ ಮಕ್ಕಳ ಜೊತೆ ಬಂದಂಥ ವ್ಯಕ್ತಿ ಏನಿದ್ದಾರೆ, ಅವರು ಏನನ್ನು ಯಾವ ರೀತಿಯ ದಾಖಲೆಯನ್ನು ತೋರಿಸ್ಕೊಂಡ್ರು, ವಿಡಿಯೋ ದಾಖಲೆಯನ್ನು ಅಥವಾ ಫೋಟೋ ದಾಖಲೆ, ಯಾವ ರೀತಿಯ ದಾಖಲೆಗಳು ನಿಮ್ಮೊಂದಿಗೆ ತೋರ್ಸಕ್ಕೆ ಬಂದಿದ್ರು, ಅದು ಯಾವ ರೀತಿ ಇತ್ತು ಸರ್? ಮುಖ್ಯವಾಗಿ ಅವರು ಮಕ್ಕಳ ಫೋಟೋಗ್ರಾಫ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನು ತೋರಿಸ್ಲಿಕ್ಕೆ ಬಂದರು. ನಿಮ್ಗೆ ಮೊದಲೇ ಹೇಳಿದ್ದೀನಿ, ಅದನ್ನು ನೋಡ್ಲಿಕ್ಕೆ ಬರಲ್ಲ, ನೋಡಿದ ಮೇಲೆ ಆ್ಯಕ್ಟ್ ಮಾಡಬೇಕಾಗತ್ತೆ. ಅದು ಕೃತವಾಗಿ ನಿರ್ಮಿಸಿದರೆ, ಒಬ್ಬ ವ್ಯಕ್ತಿಯ ಘನತೆಯನ್ನು ಹಾಳು ಮಾಡಲಿಕ್ಕೆ ನಿರ್ಮಿಸಿದರೆ, ಆ ಕಾರಣದಿಂದ ನಾನು ಅದನ್ನು ನೋಡಲಿಲ್ಲ, ನೋಡೋದೂ ಇಲ್ಲ. ಒಂದು ಅದು ಏನಂತಂದರೆ, ಒಬ್ಬ ತನಿಖಾಧಿಕಾರಿ ಆ ಜೊತೆಯಲ್ಲಿ ಅವರು ಸಹಕರಿಸಬೇಕು. ಏನು ಹೇಳಿದ್ದೀನಿ ನಾನು ಕೂಡ, ತನಿಖೆ ಅಧಿಕಾರಿಗಳ ಮುಂದೆ ಅವರು ಸಹಕರಿಸಬೇಕು, ಮತ್ತು ಆ ಮಾಹಿತಿ ಏನಿದೆ ಅದು ಹಂಚಿಕೊಳ್ಬೇಕು. ಬೇಕಾದ್ರೆ ತನಿಖಾಧಿಕಾರಿ ಕೇಳಲಿ, ನಾನು ಹೇಳ್ತೇನೆ, ಗೌಪ್ಯತೆಯನ್ನು ಕಾಯುವಂಥದ್ದು ಏನಂತ ಹೇಳಿದರೆ, ಅವ್ರಿಗೂ ಜೀವ ಬೆದರಿಕೆ ಇದೆ, ಅವ್ರಿಗೂ ಥ್ರೆಟ್ ಇದೆ, ಅದರಿಂದಾಗಿ ಇಲ್ಲಿಗೆ ಬಂದಿದ್ದಾರೆ. ನನ್ನ ನರೆಸಿ ಬಂದಾಗ ನಾನನ್ನು ಅವ್ರನ್ನ ಸಂರಕ್ಷಿಸುವುದು, ಅವರನ್ನು ಸುಪರ್ದಿಯಿಂದ ಸೌಹಾರ್ದತೆಯಿಂದ ರಕ್ಷಣೆಯ ಅಂಶವನ್ನು ಇಟ್ಟುಕೊಂಡು ಅವ್ರ ಹತ್ರ ನ್ಯಾಯಾಧೀಶರ ಹತ್ರ ಕಳಿಸುವ ಕೆಲಸ ಮಾಡ್ತೀನಿ ಸರ್. ದಾಖಲೆಗಳನ್ನು ನೋಡುವಂಥ ಕೆಲಸಕ್ಕೆ ನಾವು ಮುಂದಾಗಿಲ್ಲ, ಯಾಕೆಂದರೆ ನೋಡಿದ್ರೆ ಮಕ್ಕಳನ್ನು ಮತ್ತೆ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ, ಹಾಗಾಗಿ ಆ ಒಂದು ದಾಖಲೆಗಳನ್ನು ನೋಡಲಿಕ್ಕೆ ಮುಂದಾಗಲ್ಲ. ಆದರೆ ತನಿಖೆ ಸಂದರ್ಭದಲ್ಲಿ ಕೋರ್ಟ್ಗೆ ಆಗಿರ್ಬೋದು, ತನಿಖಾಧಿಕಾರಿಗಳಿಗೆ ದಾಖಲೆಯನ್ನು ನೀಡುವಂಥದ್ದು ಏನು ಆ ಮಗುವನ್ನು ಎರಡು ಮಕ್ಕಳನ್ನು ಕರ್ಕೊಂಬಂದಂಥ ವ್ಯಕ್ತಿಯ ಒಂದು ಕರ್ತವ್ಯವಾಗಿರುತ್ತೆ, ಅದನ್ನು ಅವ್ರು ನೀಡೋದೇ ಸೂಕ್ತ ಆಗುತ್ತೆ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು. ವರದಿಯೊಂದಿಗೆ ದಿವ್ಯ ಎಸ್ ಟಿ ವಿ ನ್ಯೂಸ್ 18 ಕನ್ನಡ ಮೈಸೂರು. ಸೊ ನೋಡ್ತಾ ಇದ್ರಲ್ಲ, ಇಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ, ಒಂದು ಕಡೆ ತನಿಖೆ, ಮತ್ತೊಂದು ಕಡೆ ಆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ದಿದ್ದನ್ನ ಇಲ್ಲಿ. ಸ್ವಾಮೀಜಿಗಳ ವಿರುದ್ಧದ ಆರೋಪ ಗಂಭೀರವಾದದ್ದು, ಈ ಪ್ರಕರಣದಲ್ಲಿ ಯಾವುದೇ ರಾಜ್ಯ ಮಾತಿಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸರಿಯಾದ ನಿಟ್ಟಿನಲ್ಲಿ ಸಾಗ್ತಾ ಇಲ್ಲ ಅಂತ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಮಾತನಾಡಿದ್ದನ್ನು ಗಮನಿಸಿದ್ರು. ನಮ್ಮ ಮುರುಘಾ ಶರಣರ ವಿರುದ್ಧ ಗಂಭೀರ ಆರೋಪ ವಿಚಾರ ಇದೇ ಮಟ್ಟಕ್ಕೆ ಭೇಟಿಯನ್ನು ನೀಡಿದ್ರು ರಾಹುಲ್ ಗಾಂಧಿ ಅವರು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸಿದ್ದರಾಮೋತ್ಸವದ ಸಂದರ್ಭದಲ್ಲಿ ಮುರುಘಾ ಮಠಕ್ಕೆ ಹೋಗಿದ್ರು, ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರನ್ನ ಕರೆದೊಯ್ದಿದ್ರು ಡಿ ಕೆ ಶಿವಕುಮಾರ್ ಅವರು. ಬಿಕಾಸ್ ದ ಮುರುಘಾ ಮಠ ರಾಜ್ಯದಲ್ಲಿ ದೊಡ್ಡ ಹೆಸರಿರುವಂತ ಮಠ, ಕರ್ಕೊಂಡು ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಅಂದು ದಿಢೀರ್ ಭೇಟಿ ಫಿಕ್ಸ್ ಮಾಡಿಸಿದ್ರು ಡಿ ಕೆ ಶಿವಕುಮಾರ್. ಮುಂಚೆ ರಾಹುಲ್ ಕಾರ್ಯಕ್ರಮದಲ್ಲಿ ಶರಣರ ಭೇಟಿ ಇರಲಿಲ್ಲ, ಸಿದ್ದು ಉತ್ಸವಕ್ಕೆ ಹಿನ್ನಡೆಯಾಗಿಸಲೆಂದೇ ಈ ತಂತ್ರ ಎಂಬ ಮಾತಿತ್ತು, ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಮುರುಘಾ ಮಠಕ್ಕೆ ತೆರಳಿ ಲಿಂಗ ದೀಕ್ಷೆಯನ್ನ ಪಡೆದಿದ್ರು ರಾಹುಲ್ ಗಾಂಧಿ ಅವರು. ಈಗ ಶರಣರ ವಿರುದ್ಧ ಪೋಕ್ಸೋ ಕೇಸ್ನಿಂದ ಮುಜುಗರ ಅಂತೆ ಪಕ್ಷದೊಳಗೆ ಶುರುವಾಗಿದೆ ಹೊಸ ಚರ್ಚೆ, ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ.
ಅವತ್ ಸಾಕಷ್ಟು ಜನ ಮಾತಾಡಿದ್ರು, ಸರಿಯಾಗಿತ್ತು ಕರ್ಕೊಂಡು ಹೋಗಿದ್ದು, ಯಾಕೆಂದ್ರೆ ಲಿಂಗಾಯತರ ಮತಗಳನ್ನು ಓಲೈಸುವಂತ ನಿಟ್ಟಿನಲ್ಲಿ ಇದು ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಮಾತಾಡಿದ್ರು. ಆಲ್ಮೋಸ್ಟ್ ಕಾಂಗ್ರೆಸ್ ನವರು ಸರಿಯಾಗಿದೆ ನಿರ್ಧಾರ ಅಂತ ಹೇಳ್ತಾರೆ. ಇವಾಗ ಯಾವಾಗ ಉಲ್ಟಾ ಆಗ್ಬಿಡುತ್ತೋ ಅದನ್ನು ಒಂದೇ ಸಲ ಎತ್ತಾಕ್ಬಿಡೋದು ಒಬ್ಬರ ಮೇಲೆ, ಅದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಎತ್ತಾಕ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ನಡೆಗೆ ಸಿದ್ದು ಬಣ ಆಕ್ಷೇಪ ಅಂತೆ. ಒಳ್ಳೇದಾಗಿದ್ರೆ ಮಾತ್ರ ಎಲ್ಲರೂ ಅಂತ ಹೇಳಿರೋರು, ಎಲ್ಲರೂ ಸೇರಿ ಕರ್ಕೊಂಡು ಹೋಗಿದ್ವಿ ಅಂತ ಹೇಳ್ತಾ ಇದ್ರು. ಈಗ ಏನಾದರೂ ಈ ರೀತಿಯಾದಂಥ ಕೇಸ್ ಬಂದಾಗ ಸೀದಾ ಎತ್ತಾಕ್ಬಿಡೋದು ಒಬ್ಬ ವ್ಯಕ್ತಿ ಮೇಲೆ, ಅದು ಆಗ್ತಾ ಇದೆ ಈಗ ಸಿದ್ದು ಬಣದಿಂದ ಅಂತ ಹೇಳಲಾಗ್ತಾ ಇದೆ. ಬಗ್ಗೆ ಹೈಕಮಾಂಡ್ಗೂ ಕೂಡ ಅಭಿಪ್ರಾಯ ತಿಳಿಸ್ಲಿಕ್ಕೆ ಚಿಂತನೆಯನ್ನು ಮಾಡಲಾಗ್ತದೆ. ಯಾರಿಗೆ ಗೊತ್ತಿರುತ್ತ್ರಿ ಏನಾಗುತ್ತೆ, ಯಾರು ಹೆಂಗೆ ಅಂತ ಯಾರಿಗೆ ಗೊತ್ತಿರುತ್ತೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕೊಡಗಿನ ಪ್ರವಾಸೋದ್ಯಮಕ್ಕೆ ಪೆಟ್ಟು ಕೊಟ್ಟ ಮೊಟ್ಟೆ ದಂಗಲ್. ಕೊಡಗಿನಲ್ಲಿ ನಿಷೇಧಾಜ್ಞೆ ಜಾರಿಯಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆಯಂತ. ಈಗ ಆಲ್ರೆಡಿ ತತ್ತರಿಸಿ ಹೋಗಿದೆ ಕೊಡಗು, ಯಾಕೆಂದ್ರೆ 2018 2019 2021 ಮತ್ತೆ 2022 ಒಂದು ಅಲ್ಲಿ ಸುರಿತಾ ಇದ್ದಂಥ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ರು, ಜಲಪ್ರಳಯವೇ ಆಗಿತ್ತು. ಮತ್ತೊಂದು ಕೊರೋನಾ ಟೈಮ್, ಅದಾದ್ಮೇಲೆ ರಾಜಕೀಯ ಜಿದ್ದಾಜಿದ್ದಿ ನಡೀತಾ ಇದೆ. ಅಲ್ಲಿ 144 ಸೆಕ್ಷನ್ ಕೂಡ ಜಾರಿಯಾಗಿತ್ತು, 3 ದಿನ ಜಾರಿ ಮಾಡಿದ್ರು. ಆಗಸ್ಟ್ 26 ಕಾಂಗ್ರೆಸ್ ಮಡಿಕೇರಿ ಚಲೋವನ್ನು ಹಮ್ಮಿಕೊಂಡಿತ್ತು. ಇನ್ನು ಬಿಜೆಪಿ ನಾಯಕರು ಜನಜಾಗೃತಿ ಸಮಾವೇಶ ಮಾಡಲಿಕ್ಕೆ ಮುಂದಾಗಿದ್ದು. ಹೀಗಾಗಿ ಕೊಡಗು ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿತ್ತು. ಕೊಡಗಿನಲ್ಲಿ ಕೇವಲ 4 ದಿನಗಳಲ್ಲಿ ಅಂದಾಜು 50 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೊಡಗಿನಲ್ಲಿ ದಿನವೊಂದಕ್ಕೆ 10-15 ಕೋಟಿ ನಷ್ಟ ಆಗಿದೆ. ಆಗಸ್ಟ್ 24-27 ಸಂಜೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿತ್ತು. ಹೋಮ್ಸ್ಟೇ ರೆಸಾರ್ಟ್ ಕ್ಷೇತ್ರದಲ್ಲೇ ದಿನಕ್ಕೆ 5-6 ಕೋಟಿ ನಷ್ಟ ಅಂತ ಹೇಳಲಾಗ್ತಾ ಇದೆ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೊಡಗಿನ ಪ್ರತಿನಿಧಿ ರವಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಆಲ್ರೆಡಿ 2018 ಕೂಡ ಕೊಡಗು ಜಿಲ್ಲೆಯಲ್ಲಿ ಭಾರಿ ನಷ್ಟ ಸಂಭವಿಸ್ತಾನೆ ಇದೆ. ಒಂದು ಮಳೆಯಿಂದಾಗಿ ಜಲಪ್ರಳಯ ಎಲ್ಲ ಆಗಿ ಪ್ರತಿ ವರ್ಷನೂ ಕೂಡ ಒಂದು ಸಂಕಷ್ಟ, ಆದರೆ ಕೊರೋನಾದಿಂದ ಮತ್ತೊಂದು ಸಂಕಷ್ಟ ಎದುರಾಗಿತ್ತು. ಈ ರಾಜಕೀಯ ಜಿದ್ದಾಜಿದ್ದಿಯಿಂದ ಅದು ಇನ್ನಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಆ ಪೃಥ್ವಿರಾಜ್, ಏನು ಕೊಡಗಿನಲ್ಲಿ ಆಗಸ್ಟ್ 26 ಆಗಸ್ಟ್ 144 ಸೆಕ್ಷನ್ ಜಾರಿ ಮಾಡಿದ್ರು, ಅದರ ಪರಿಣಾಮವಾಗಿ ಕೊಡಗಿನ ಒಂದಷ್ಟು ಆರ್ಥಿಕ ವ್ಯವಸ್ಥೆಗೇನೆ ದೊಡ್ಡ ಪೆಟ್ಟು ಬಿದ್ದಿದೆ ಅಂತಾನೆ ಹೇಳ್ಬಹುದು. ಕೊಡಗು ಸಹಜವಾಗಿನೇ ಒಂದು ಪ್ರವಾಸೋದ್ಯಮವನ್ನು ನಂಬಿಕೊಂಡಿರುವಂತಹ ಜಿಲ್ಲೆ. ಒಂದ್ ಕಡೆ ಕೃಷಿ, ಕಾಫಿ ಮತ್ತೆ ಪೆಪ್ಪರ್ ನ ಬೆಳೆ ಏನು ಇದ್ರೆ ಮತ್ತೊಂದು ಸಬ್ಸ್ಟಿಟ್ಯೂಟ್ ಆದಂತಹ ಒಂದು ಮೇಜರ್ ಆದಂತಹ ಆರ್ಥಿಕ ವ್ಯವಸ್ಥೆ ಇರುವಂತದ್ದು ಅದು ಪ್ರವಾಸೋದ್ಯಮ. ಸೊ ವೀಕೆಂಡಿನಲ್ಲಿ ಏನು ಈ ಒಂದು 144 ಸೆಕ್ಷನ್ ನ ಜಾರಿ ಮಾಡಿದ್ರು, ಅದರ ಪರಿಣಾಮವಾಗಿ ಇಡೀ ಜಿಲ್ಲೆಗೆ ಬರಬೇಕಾಗಿದ್ದಂತಹ ಪ್ರವಾಸಿಗರ ಸಂಖ್ಯೆ ಏನಿದೆ ಅದು ಕಡಿಮೆ. ಈಗ ನಮ್ ಜೊತೆ ಹೋಮ್ ಸ್ಟೇ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತ ನವೀನ್ ಅಂಬೇಕಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ನಮಸ್ಕಾರ ನವೀನ್ ಅವರೇ. ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂದಿದ್ರೆ ಒಂದ್ 4 ವರ್ಷದಿಂದಲೂ ಕೂಡ ನಷ್ಟದ ಮೇಲೆ ನಷ್ಟ ಸಂಭವಿಸ್ತಾ ಇತ್ತು, ಈಗ ರಾಜಕೀಯ ಜಿದ್ದಾಜಿದ್ದಿಯಿಂದಲೂ ಕೂಡ ನಷ್ಟ ಸಂಭವಿಸಿದೆ. ಹೌದು, ಇವಾಗ ಏನಾಗಿದೆ ಅಂತಂದ್ರೆ ಕ್ಷೇತ್ರಗಳಿಂದ ಕೊಡಗಿನಲ್ಲಿ ಏನು ನಮ್ಮ ರಾಜಕೀಯ ಪಕ್ಷಗಳ ರಾಜಕೀಯ ನಡೀತಾ ಇದೆ, ಇದರಿಂದಾಗಿ ಏನಾಗಿ ನಮ್ಮ ಹೊಟ್ಟೆ ಬೀಳೋದು ನಮ್ಮ ಪ್ರವಾಸೋದ್ಯಮಕ್ಕೆ. ಇವಾಗ ತಾನೇ ಕೋವಿಡ್ ನಿಂದ ಕ್ಷೇತ್ರಕ್ಕೆ ಕಂಡಿತ್ತು, ಕಳೆದ 3 ದಿನದಿಂದ ತುಂಬಾ ಉತ್ತಮ ರೀತಿ ನಡ್ಕೊ ಬರ್ತಾ ಇದೆ ಪ್ರವಾಸೋದ್ಯಮ. ಇದನ್ನ ನಂಬ್ಕೊಂಡು ತುಂಬಾ ಜನರು ಇದನ್ನ ಅವಲಂಬಿತರಾಗಿದ್ದಾರೆ. ಇದಕ್ಕೆ ಏನಂತ ಹೇಳಿದ್ರೆ ಕಳೆದ 1 ವಾರದಿಂದ ಅಂತೂ ಪ್ರವಾಸಿಗರು ಲೆಕ್ಕ ಬರಲೇ ಇಷ್ಟಪಡ್ತಿದ್ದಾರೆ. ಮಕ್ಕಳಿಗೆ ತುಂಬಾ ಈಗ ಏನು ಒಪ್ಪಟ್ಟು ಎಲ್ಲ ತೋರಿಸ್ ಕೇಳ್ತಾ ಇದ್ದ ಬುಕಿಂಗ್ಸ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ, ಎಲ್ಲ ಅಡ್ವಾನ್ಸ್ ಏನೋ ಅಮೌಂಟ್ ಕೂಡ ಅವರು ನವೀನ ಡಿಸ್ಟರ್ಬೆನ್ಸ್ ಇದೆ ನಿಮ್ ಕಾಲಲ್ಲಿ, ಮತ್ತೊಮ್ಮೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ನವೀನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೆಕ್ಷನ್ 144 ಜಾರಿಯಾಗಿತ್ತಲ್ಲ ಕೊಡಗಿನಲ್ಲಿ, ಈ 4 ದಿನದಲ್ಲಿ 50 ಕೋಟಿ ನಷ್ಟ ಆಗಿದೆ ಅನ್ನುವಂತ ಒಂದು ಅಂದಾಜಿದೆ.
ಅದರಲ್ಲೂ ಹೋಮ್ ಸ್ಟೇ ಇಂದನೇ ಪ್ರತಿದಿನ 5-6 ಕೋಟಿಯಷ್ಟು ನಷ್ಟ ಆಗಿದೆ ಕೊಡಗಿನ ಆದಾಯಕ್ಕೆ ಅನು ಅಂತ ಲೆಕ್ಕಾಚಾರ ಇರುವಂಥದ್ದು. ಪ್ರವಾಸಿಗರಿಲ್ಲದೆ ಟೂರ್ ಅಂಡ್ ಟ್ರಾವೆಲ್ಸ್ಗಳು ಕೂಡ ನಷ್ಟ ಸಂಭವಿಸಿದೆ. ಮತ್ತೊಂದು ಮಹಾ ತೆರವಿಗೆ ನೋಯ್ಡಾದಲ್ಲಿ ಸಜ್ಜಾಗಲಾಗಿದೆ. ಮತ್ತೊಂದು ಎತ್ತರದ ಕಟ್ಟಡದ ಧ್ವಂಸಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಕಟ್ಟಡವನ್ನ ತೆರವು ಮಾಡಲಾಗ್ತಾರೆ, ಡೊಮಾಲಿಶ್ ಮಾಡಲಾಗ್ತಾರೆ ಅಂತ. ಈ ಹಿಂದೆ ಇದ್ದಿದ್ದಂಥ ಒಂದು ರೆಕಾರ್ಡ್ ಅಂದರೆ 65 ಮೀಟರ್ ಎತ್ತರದ ಕಟ್ಟಡವನ್ನ ಡೆಮಾಲಿಶ್ ಮಾಡಿದ್ದು, ಈಗ 103 ಮೀಟರ್ ಎತ್ತರದ ಕಟ್ಟಡವನ್ನ ಡೆಮಾಲಿಶ್ ಮಾಡಲಾಗ್ತದೆ. ಮಧ್ಯಾಹ್ನ 2:30ಕ್ಕೆ ನೋಯ್ಡಾದ ಅವಳಿ ಕಟ್ಟಡಗಳನ್ನು ಧ್ವಂಸ ಮಾಡಲಾಗುತ್ತೆ. ಸೂಪರ್ಟೆಕ್, ಅಪೆಕ್ಸಾ ಮತ್ತು ಸಿಯಾನಿ ಈ ಎರಡು ಅವಳಿ ಗೋಪುರವನ್ನು ಧ್ವಂಸ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. 20 ಕೋಟಿ ವೆಚ್ಚದಲ್ಲಿ ಅವಳಿ ಕಟ್ಟಡಗಳ ಧ್ವಂಸಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಸಮೀಪದ ಕಟ್ಟಡಗಳಲ್ಲಿದ್ದಂಥ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಸುಮಾರು 5,000ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿರುವಂಥದ್ದು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು